ಮೊದಲನೇದಾಗಿ ಸಿನಿಮಾ ನೋಡಿದ್ದೀನಿ ನಾನು ಟಗರು ಪಲ್ಯ, ಹಂಗಾಗಿ ಬಹುಶಃ ತಾನು ಹೇಳೋ ಮಾತುಗಳು ಸತ್ಯ ಅನ್ಸುತ್ತೆ ನಿಮಗೂ ಸಿನಿಮಾ ನೋಡಿದ ಮೇಲೆ ಅಂತ ಅನ್ಕೋತೀನಿ. ಆ್ಯಂಡ್ ಸಿನಿಮಾ ಬರೀ ಸಿನಿಮಾ ಆಗಿಲ್ಲ, ಒಂದು ಎಕ್ಸ್ಪೀರಿಯನ್ಸ್ ಅದು. ನಮ್ಮ ಕಲ್ಚರು, ನಮ್ಮ ಊಟ, ನಮ್ಮ ಭಾಷೆ, ನಮ್ಮ ಊರು, ನಮ್ಮ ಜನ, ನಮ್ಮ ಮಣ್ಣು, ಇದೆಲ್ಲನೂ ಇಟ್ಕೊಂಡು ಮಾಡಿರುವಂಥ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ. ಅಭಿನಯದ ಬಗ್ಗೆ ಹೇಳಬೇಕು ಅಂತಂದರೆ ತಾರಮ್ಮ ಮತ್ತು ರಂಗಣ್ಣನ ಗೌರಿ ಇಬ್ಬರೂ ಬಹುಶಃ 5 ಅಂತ ಅನ್ನೋಕ್ಕಾಗಲ್ಲ, 6-7 ಈ ಥರದಿಂದ ಕೊಡ್ಬೋದು ಮಾರ್ಕ್ಸ್. ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಇಬ್ಬರೂ. ಕಣ್ಣಲ್ಲಿ ನೀರು ತರಿಸ್ತೀರ, ಅಲ್ಲಲ್ಲಿ ಕಣ್ಣಲ್ಲಿ ನೀರು ತುಂಬ, ಬರೀ ಕಣ್ಣಲ್ಲಿ ನೀರು ತರಿಸೋದಲ್ಲ, ತುಂಬಿಕೊಳ್ಳೋದಲ್ಲ, ಕಣ್ಣೀರು ಧಾರಾಕಾರವಾಗಿ ಹರಿಯುತ್ತೆ ಕೆಲವು ಕಡೆ. ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಇಬ್ಬರೂ, ಅದನ್ನು ಮಾತುಗಳಲ್ಲಿ ಹೇಳೋಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದೀರಾ. ಬಹುಶಃ ನಾನು ಅದೇ ಹೇಳ್ತಿದ್ದೆ ಒಂಥರ ಅಣ್ಣವ್ರು ಕಳೆಗೊಂಡ್ಬಿಟ್ಟಿದೆ ಅಂತ ನಿಮ್ಮಿಬ್ಬರಿಗೂ. ಆ ಪಾತ್ರ ನೋಡಬೇಕಾದ್ರೆ ಅಷ್ಟು ಚೆನ್ನಾಗಿ ನಟರಾಕ್ಷಸ ಅಂತ ನಾನು ಗಾಳಿ ಹೇಳೋದಕ್ಕಿಂತ ಈ ಸಿನಿಮಾ ನೋಡಿದ್ಮೇಲೆ ಬಹುಶಃ ನಿಮ್ಮಿಬ್ಬರಿಗೂ ಹೇಳ್ಬೋದು ಅಂತ ಅನಿಸುತ್ತೆ. ಅಂದರೆ ನಟರಾಕ್ಷಸ, ನಟರಾಕ್ಷಸಿ ಅಂತ ಅಷ್ಟು ಚೆನ್ನಾಗಿ ಮಾಡಿದ್ದೀರಾ. ಆ್ಯಂಡ್ ಬೇರೆದಾರ ಸರ್, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇಷ್ಟು ಸಿನಿಮಾಗಳು ಮಾಡ್ತಾ ಬರ್ತಾ, ಅವ್ರ ವಾಯ್ಸು, ಅವ್ರ ಧ್ವನಿ, ಅವ್ರ ಅಪಿಯರೆನ್ಸು ನೋಡೋದೇ ಒಂದು ಖುಷಿ ಸಿನಿಮಾದಲ್ಲಿ. ಅಷ್ಟು ಚೆನ್ನಾಗಿ ಮಾಡಿದ್ದೀರಾ ಸರ್. ಆ್ಯಂಡ್ ಎಲ್ಲ ಕಲಾವಿದರು, ಆ್ಯಂಡ್ ಅಮೃತ ನಮ್ಮನೆ ಮಗಳು, ನಿಮ್ಮನೇಲಿ ಕೆಲವು ಸಲ ಊಟ ಮಾಡಿದ್ದೀವಿ, ಹಾಗಾಗಿ ನಿಮ್ಗೆ ಒಳ್ಳೇದಾಗಬೇಕು. ವೆಲ್ಕಮ್ ಟು ಅವರ್ ಇಂಡಸ್ಟ್ರಿ. ಆ್ಯಂಡ್ ದರ್ಶನ್ ಸರ್ ಬಂದಿರೋದು ತುಂಬ ಖುಷಿ ವಿಷಯ ಈ ಕಾರ್ಯಕ್ರಮಕ್ಕೆ. ಯಾಕಂದರೆ ಈ ಪಾಡು ಟುಕ್ಕೆ ದರ್ಶನ್ ಸರ್ಗೂ ನನಗೂ ಒಂದು ಕನೆಕ್ಷನ್ ಇದೆ, ಅದು ಅವ್ರಿಗೆ ಗೊತ್ತಿಲ್ಲ. ಅವ್ರ ಮನೆಗೆ ಹೋಗಿದ್ದೆ ನಾನು, ಅವ್ರು ಇರಲಿಲ್ಲ ಮೈಸೂರಲ್ಲಿ. ಮೀನಮ್ಮ ಮನೆಗೆ ಹೋದ ತಕ್ಷಣ ಒಂದು 3-4 ಅವರ್ಸ್ ಕೂತ್ಕೊಂಡು ಒಂದು ಅಡುಗೆ ಮಾಡಿಕೊಟ್ರು, ತಲೆಮಾಂಸ ಸಾರು ಮಾಡಿದ್ರು. ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ತಲೆಮಾಂಸ ಸಾರು. ಬಹುಶಃ ಈ ತಗದ ಪಲ್ಯಗೂ ನನಗೂ ಅದೇನೋ ಒಂದು ಸಂಬಂಧ ಇರುತ್ತೆ ಅಂತಾರಲ್ಲ, ಹಾಗಾಗಿ ದರ್ಶನ್ ಸರ್ ಮನೇಲಿ ಅನ್ನೋದೃಣ ಇದೆ ನನಗೆ. ಅವ್ರ ಮನೇಲಿ ಊಟ ಮಾಡ್ಕೊಂಡು ಬಂದಿದ್ದೀನಿ, ಅವ್ರಿಗೆ ಗೊತ್ತಿಲ್ಲ. ಹಾಗೆ ನಮ್ಮೆಲ್ಲರ ಜೊತೆಗೂ, ಎಲ್ಲ ಸಿನಿಮಾಗಳಿಗೂ ಜೊತೆ ನಿಂತಿದ್ದಾರೆ ಸರ್. ಹೇಗೆ ಇರಲಿ, ನಿಮ್ಮ ಬೆಂಬಲ ಆ್ಯಂಡ್ ನೀವೆಲ್ಲೋ ಒಂದು ಸಪೋರ್ಟ್ ಮಾಡೋದು 10-6 ಸಿನಿಮಾಗಳಿಗೆ ಹೆಲ್ಪ್ ಆಗುತ್ತೆ, 10-6 ಸಿನಿಮಾಗಳು ಮುಂದೆ ಬರುತ್ತೆ. ನಿಮ್ಮ ದೊಡ್ಡತನ ಆ್ಯಂಡ್ ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತೀರ ಯಾವಾಗಲೂ. ಆ್ಯಂಡ್ ಯಾವ ವಿಚಾರದಲ್ಲೂ ಅಷ್ಟೇ, ಬರೀ ಸಿನಿಮಾ ವಿಚಾರದಲ್ಲಲ್ಲ, ಎಲ್ಲ ವಿಚಾರದಲ್ಲೂ. ದಾವಣಗೆರೆ ವೇದಿಕೆಯಲ್ಲಿ ನೀವು ಮಾತಾಡಿದ ಮಾತುಗಳಾಗಲಿ, ಎಲ್ಲೋ ನೀವು ಮಾತಾಡೋ ಮಾತುಗಳು ಸುಮಾರಷ್ಟು ಚೇಂಜಸ್ನ ತರುತ್ತೆ ಜೀವನದಲ್ಲಿ. ಬಿಕಾಸ್ ಏನಂದ್ರೆ, ಯಾಕೆ ನಿಮ್ಮನ್ನು ಫಾಲೋ ಮಾಡೋರು ತುಂಬ ಜನ ಇದ್ದಾರೆ, ಎಲ್ಲ ಸಮ ಪರ್ಸೆಂಟೇಜ್ ಚೇಂಜ್ ಆಗ್ತಾ ಇರ್ತಾರೆ. ಒಂದು ಮಾತು ಹೇಳಿದ್ರೆ ಯಾವುದು ಜಾತಿ ಮುಖ ಮೂತಿ ನೋಡ್ಕೊಂಡು ನಾನು ಪಿಕ್ಚರ್ ಮಾಡಲ್ಲ, ಎಲ್ಲ ಜಾತಿಯವ್ರು ನನ್ನ ಸಿನಿಮಾ ನೋಡ್ತಾರೆ, ಹಂಗಾಗಿ ಎಲ್ಲ ಜಾತಿಗೂ ಸೇರ್ತೀನಿ ನಾನು ಅಂತ ಒಂದು ಮಾತು ಹೇಳಿದ್ದೀನಿ. ಆ ಮಾತು ನಮಗೆಲ್ಲ ತುಂಬ ಸಪೋರ್ಟ್ ಮಾಡುತ್ತೆ. ನಾವು ನಿಮ್ಮನ್ನು ನೋಡ್ಕೊಂಡು ಬೆಳೀತಾ ಇರ್ತೀವಿ, ಸಿನಿಮಾಗಳನ್ನ ಮಾಡ್ತಾ ಇರ್ತೀವಿ, ನಾವು ಅದೇ ದಿನಲ್ಲಿ ಬರ್ತಾ ಇರ್ತೀವಿ. ಹಾಗಾಗಿ ನೀವೆಲ್ಲ ನಿಮ್ಮ ಥರ ದೊಡ್ಡ ವ್ಯಕ್ತಿಗಳು ಮಾತಾಡಿದಾಗ ನಮಗೂ ಶಕ್ತಿ ಬರುತ್ತೆ, ನಮಗೂ ಬೆಂಬಲ ಸಿಗುತ್ತೆ ಆ ಮಾತುಗಳಾಡೋದಕ್ಕೆ. ಹಾಗಾಗಿ ನಿಮ್ಮ ಪ್ರೀತಿ ನಮ್ಮಲ್ಲಿ ಹೇಗೆ ಇರಲಿ, ಆ್ಯಂಡ್ ತಗರು ಪಲ್ಯ ದೊಡ್ಡ ಯಶಸ್ಸನ್ನು ಕಾಣಲಿ. ಇದು ನಮ್ಮನೇ ಸಿನಿಮಾ, ನಾನು ಸಪ್ರೇಟ್ ಆಗಿನ ಸಿನಿಮಾ ಬಗ್ಗೆ ಹೆಚ್ಚಿಗೆ ಹೇಳಬೇಕಾಗಿಲ್ಲ. ನಾವೆಲ್ಲರೂ ವೇಟ್ ಮಾಡ್ತಾ ಇದ್ದೀವಿ ಈ ಸಿನಿಮಾಗೆ ಇರಲಿ ಅಂತ. ಧನು ನನ್ನ ಆತ್ಮೀಯ ಗೆಳೆಯ, ಆ್ಯಂಡ್ ಅವನು ಮಾಡೋ ಎಲ್ಲ ಕೆಲಸದಲ್ಲೂ ಜೊತೆಗೆ ನಾನು ಇರ್ತೀನಿ. ನಾಗು ಈ ಸಿನಿಮಾ ಗೆಲ್ಲುತ್ತೆ, ಮತ್ತೆ ನೀನು ಎಲ್ಲರೂ ನಗಿಸ್ತೀಯ, ಒಳ್ಳೇದಾಗುತ್ತೆ, ಹೆದರ್ಕೋಬೇಡ, ನೀನು ಖುಷಿಯಾಗಿರ್ತೀಯ ಲೈಫ್ ನಾನು. ಅವ್ರು ಯಾವಾಗಲೂ ಹೇಳ್ತೀನಿ.